आत्मीय ವಿದ್ಯಾರ್ಥಿಗಳೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೋ ಇವತ್ತಿನ ವಿಷಯ ಇರೋದು ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯದಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಪರೀಕ್ಷೆಯ ಕುರಿತು ನಿಮಗೆ ಸ್ವಲ್ಪ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೇನೆ ಇಎನ್ಡಿ ಅಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಿರುವಂತಹ ಪೋಸ್ಟ್ ಇದು ಓಕೆ ಸೋ ಎಕ್ಸಾಮ್ ಡೇಟ್ ಯಾವಾಗ ಮತ್ತು ಯಾವ ರೀತಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾರೆ ಪೇಪರ್ 1 ಅಲ್ಲಿ ಏನಿರ್ತದೆ ಪೇಪರ್ 2 ಅಲ್ಲಿ ಏನಿರ್ತದೆ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಓಕೆ ಸೊ ಬೇಸಿಕಲಿ ನೋಡಿ ಫಸ್ಟ್ ಎಕ್ಸಾಮ್ ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಕೆಪಿಎಸ್ಸಿ ಅವರು ಅನೌನ್ಸ್ ಮಾಡಿರುವ ಪ್ರಕಾರ ಎಕ್ಸಾಮ್ ಡೇಟು ಜೂನ್ ಮೊದಲನೇ ವಾರ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತಿಂದ ನಿಮಗೆ ನಿಯರ್ಲಿ 6 ರಿಂದ 7 ತಿಂಗಳು ಟೈಮ್ ಸಿಗ್ತಾ ಇದೆ ಸೊ ನೀವು ಚೆನ್ನಾಗಿ ಪ್ರಿಪರೇಷನ್ನ ಮಾಡಬಹುದು ಯಾರದು ಕೆಪಿಟಿಸಿಎಲ್ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅವರು ಇಲ್ಲಿ ಚೆನ್ನಾಗಿ ಅಧ್ಯಯನವನ್ನು ನಡೆಸಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಬಹುದು ಅಂತ ನಮ್ಮ ಅನಿಸಿಕೆ ಓಕೆ ಸೊ ಈಗ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಏನಿದೆ ನೋಡಿ ಪೇಪರ್ 1 ಇರ್ತದೆ ಅದು ಕಡ್ಡಾಯ ಕನ್ನಡ ಏನು ಮಾಡಿದ್ದಾರೆ ಈ ಸಲದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಡ್ಡಾಯ ಕನ್ನಡವನ್ನ ಕಡ್ಡಾಯವಾಗಿ ಮಾಡಿದ್ದಾರೆ ಓಕೆ ಅದು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರ್ತದೆ ಬರೀಬೇಕು ನೀವು 1.5 ಗಂಟೆಗಳ ಕಾಲಾವಕಾಶ ಇರ್ತದೆ 50 ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಪಾಸ್ ಆಗ್ತೀರಾ ಪರೀಕ್ಷೆಯಲ್ಲಿ ಓಕೆ ಸೊ ನೆಕ್ಸ್ಟ್ ಬರುವಂತದ್ದು ಪೇಪರ್ 2 ಪೇಪರ್ 2 ದಲ್ಲಿ ನೋಡಿ ಪೇಪರ್ 1 ಏನಿದೆ ಜಸ್ಟ್ ನೀವು ಪಾಸ್ ಆಗಬೇಕು ಇದನ್ನ ನಿಮ್ಮ ಲಾಸ್ಟ್ ಸೆಲೆಕ್ಷನ್ ಗೆ ಕನ್ಸಿಡರ್ ಮಾಡಲ್ಲ ಆದ್ರೆ ಪಾಸ್ ಆಗಲೇಬೇಕು ಆದ್ರೆ ಪೇಪರ್ 2 ಮಾರ್ಕ್ಸ್ ಗಳೇನಿವೆ ಇದನ್ನ ಕನ್ಸಿಡರ್ ಮಾಡ್ತಾರೆ ಪೇಪರ್ 2 ದಲ್ಲಿ ಮೊದಲನೇದು ಬರೋದು ಜಿಕೆ ಅಥವಾ ಜನರಲ್ ಸ್ಟಡೀಸ್ ಅಥವಾ ಜನರಲ್ ನಾಲೆಜ್ ಅಂತ ಕರೀಬಹುದು ಎರಡನೇದು ಬರೋದು ಇಎನ್ಡಿ ನಿಮ್ಮ ಕೋರ್ ಬ್ರಾಂಚ್ ಅದು ಸಬ್ಜೆಕ್ಟ್ ಓಕೆ ಇದೆರಡು ಪೇಪರ್ ಕೂಡ 300 ಮತ್ತು 300 ಅಂಕಗಳದಾಗಿರುತ್ತದೆ ಇದಕ್ಕೆ ಒಂದು ಪ್ರಶ್ನೆಗಳಿಗೆ 3 ಅಂಕ ನೀವು ನೆಗೆಟಿವ್ ತಪ್ಪಾಕಿದ್ರೆ 0.75 ಅಂಕಗಳನ್ನ ಮೈನಸ್ ಮಾಡ್ತಾರೆ ಓಕೆ ಸೋ ಫಸ್ಟ್ ಪೇಪರ್ ಏನಿದೆ ಜನರಲ್ ಸ್ಟಡೀಸ್ 1.5 ಗಂಟೆಗಳ ಕಾಲಾವಕಾಶ ಇಎನ್ಡಿ ಪೇಪರ್ ಏನಿದೆ 2 ಗಂಟೆಗಳ ಕಾಲಾವಕಾಶ ಇರ್ತದೆ ಓಕೆ ಸೋ ಗೊತ್ತಾಯ್ತಲ್ವಾ ಪೇಪರ್ ಯಾವ ರೀತಿ ಇರ್ತದೆ ಎಕ್ಸಾಮ್ ಯಾವಾಗ ನಡೀತದೆ ಅಂತ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಸೋ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮ್ಮ ಡೌಟ್ಗಳನ್ನು ರಿಪ್ಲೈ ಮಾಡ್ತೇವೆ ಅಂತ ಹೇಳ್ತಾ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮುಂದೆ ನಿಮಗೆ ಅದರ ಕುರಿತು ತಿಳಿಸ್ಕೊಡಲಾಗುವುದು ಓಕೆ ಧನ್ಯವಾದಗಳು ಶುಭ ದಿನ